ಕಣ್ಣಿಗೆ ಮನ್ಮತ ಸುಟ್ಟು ಬೂದಿಯಾದನಂತೆ ಅದನ್ನ ಚಿತ್ರರಥ ಎನ್ನುವ ಗಣೇಶ್ವರ ಮೂರ್ತಿ ರೂಪ ಮಾಡಿದಂತೆ ಆ ಬೂದಿಯಿಂದ ಶಿವ ನೋಡಿದ ತಕ್ಷಣ ಅದಕ್ಕೆ ಜೀವ ಬಂತಂತೆ ಆ ಕೆಟ್ಟ ಬ್ರಹ್ಮ ಭಂಡ ಭಂಡದಂತೆ ಯಾರು ಬಂಡ ನಾನಲ್ಲ ಆ ಬ್ರಹ್ಮ ಬಂಡ ಯಾಕೆ ಯಾಕೆ ಭಂಡ ತನ್ನ ಮಗಳನ್ನೇ ಮದುವೆಯಾದವನು ಅಷ್ಟೇ ಅಲ್ಲ ಅಂಥ ಸಂದರ್ಭದಲ್ಲಿ ನನಗೆ ಶತರುದ್ರಿಯ ಮಂತ್ರವನ್ನ ಪಠಣೆ ಮಾಡು ಮಾಡಿದೆ ತಪಸ್ಸನ್ನೇ ಮಾಡಿದೆ ಶಿವ ಒಲಿದು ವರ ಕೊಟ್ಟ ಏನು ಎದುರುಗಿರುವ ಎಲ್ಲರ ಅರ್ಧಶಕ್ತಿ ನನಗೆ ಬರಲಿ ಅಷ್ಟೇ ಅಲ್ಲ 60 ಸಹಸ್ರ ವರ್ಷ ಸುಖದಿಂದ ಜೀವನ ನಡೆಸಲಿ ಅಂತ ಅದನ್ನ ಪಡೆದು ನಾನು ಸುಮ್ಮನೆ ಉಳಿಯಲಿಲ್ಲ ಯಾಗ ಮಾಡಿದೆ ಯಜ್ಞ ಮಾಡಿದೆ ಇಡೀ ಲೋಕವನ್ನ ನನ್ನ ಕೈವಶಕ್ಕೆ ಪಡೆದುಕೊಂಡೆ ದೇವಲೋಕ ಭೂಲೋಕ ಪಾತಾಳ ಎಲ್ಲವೂ ಭಂಡರಮಯ ಎಲ್ಲವೂ ಭಂಡರಮಯ ನನ್ನ ಈ ಒಳ್ಳೆಯತನ ಈ ಯಜ್ಞ ಈ ಯಾಗ ಆ ಕೆಟ್ಟ ವಿಷ್ಣು ಅವನಿಗೆ ಹಿಡಿಸಲಿಲ್ಲ ವೈಷ್ಣವಿ ಮಾಯೆಯನ್ನ ನನ್ನಲ್ಲಿ ಕಳಿಸಿದ ನನ್ನ ಚಿತ್ತವನ್ನ ಹಾಳು ಮಾಡಿದ ಎಷ್ಟೋ 1000 ವರ್ಷ 10,000 ವರ್ಷ ಅದನ್ನೇ ಕಳೆದು ಬಿಟ್ಟೆ ನಾನು ಆಮೇಲೆ ನಾರದರು ಮತ್ತೆ ಬಂದು ನನ್ನನ್ನು ಎಚ್ಚರಿಸಿದರು ಎಲ್ಲರೂ ಹೇಳ್ತಾರೆ ನಾರದರು ಕಲಹಪ್ರಿಯರು ಅಂತ ಆದ್ರೆ ನನ್ನ ಮಟ್ಟಿಗೆ ಅವರು ಕಲಹಪ್ರಿಯರಲ್ಲ ಅವರ ಮಾತನ್ನ ಈಡೇರಿಸಿ ಮತ್ತೆ ನಾನು ಆಡಳಿತ ಶುರು ಮಾಡಿದೆ ಅಲ್ಲಿಂದ ಪ್ರಾರಂಭವಾಯಿತು ನೋಡಿ ಯಾರು ಋಷಿ ಮುನಿಗಳು ಯಜ್ಞ ಮಾಡ್ತಾರೋ ಅಲ್ಲಿ ಹೋಗೋದು ಅವರ ವೃಂದವನ ಹೀಗೆ ಮುರಿಯುವುದು ಯಾರು ಒಳ್ಳೆತನವನ್ನು ತೋರಿಸ್ತಾರೋ ಅವರನ್ನ ಮೆಟ್ಟಿ ತುಳಿಯೋದು ಹೀಗೆ ಭಂಡ ಎಂದರೆ ಈ ರೇಣು ಲೋಕದಲ್ಲಿ ನಡುಕ ಬರಬೇಕು ಆ ರೀತಿಯ ನನ್ನ ಕೀರ್ತಿಯನ್ನ ಈ ರೇಣು ಲೋಕದಲ್ಲೂ ಹಬ್ಬಿಸಿದ್ದೇನೆ ಇಷ್ಟಕ್ಕೆ ಬಿಡೋದಿಲ್ಲ ಕಂಡ ಕಂಡ ಆಶ್ರಮವನ್ನ ಹಾಳು ಮಾಡ್ತೇನೆ ಮತ್ತೆ ಮುನಿಗ ಗಡ್ಡವನ್ನ ಹರಿದು ಅವರ ಗಡ್ಡಕ್ಕೆ ಮತ್ತಷ್ಟೇ ಇಟ್ಟಿ ಹಾಕಿದ್ದೇನೆ ಏನಾಗ